ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮ್ಗೆಲ್ಲರಿಗೂ ಸ್ವಾಗತ. ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅನ್ಕೊಳ್ತೀನಿ. ಸ್ನೇಹಿತರೆ, ಫೈನಲ್ ಆಗಿ ಏನು ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಸುಮಾರು 30,000ಕ್ಕಿಂತ ಹೆಚ್ಚು ಒಂದು ಶೆಡ್ಯೂಲ್ ಟು ಒಂದು ಆಧಾರದ ಮೇಲೆ ವೇಕೆನ್ಸಿಗಳನ್ನ ಏನು ರಿಲೀಸ್ ಅನ್ನ ಮಾಡಿದ್ರಿ. ಫೈನಲ್ ಆಗಿ ಆ ಒಂದು ವೇಕೆನ್ಸಿಗಳ ನಿಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡಿದ್ದಾರೆ, ರಿಲೀಸ್ ಅನ್ನ ಮಾಡಿದ್ದಾರೆ. ಏನು ಹೇಳಿದ್ದೆ, 7ನೇ ತಾರೀಕಿನ ಒಳಗಡೆ ಮತ್ತು 5ನೇ ತಾರೀಕು ಮೇಲೆ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಯಾವಾಗಾದ್ರೂ ರಿಲೀಸ್ ಅನ್ನ ಮಾಡಬಹುದು ಅಂತ ನಾನು ಒಂದು ಮಾತನ್ನ ಕೊಟ್ಟಿದ್ದೆ. ಫೈನಲ್ ಆಗಿ ಅದರ ಒಂದು ಪ್ರಕಾರನೇ ಇವತ್ತು ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡಿದ್ದಾರೆ, ರಿಲೀಸ್ ಅನ್ನ ಮಾಡಿದ್ದಾರೆ. ನೋಡಿ, ಖಂಡಿತವಾಗಿ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ಟ್ರೈ ಅನ್ನ ಮಾಡಿ. ತಾವೇನಾದರೂ ಈ ಬಾರಿ ಅಪ್ಲೈ ಅನ್ನ ಮಾಡಿದ್ದು, ಯಾವ ರೀತಿ ಆ ಒಂದು ರಿಸಲ್ಟ್ಸ್ ಅನ್ನ ಚೆಕ್ಔಟ್ ಅನ್ನ ಮಾಡಬೇಕು, ನೀವು ಆ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಯಾವ ರೀತಿ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ಲ ಅಂತ ಯಾವ ರೀತಿ ಕನ್ಫರ್ಮೇಶನ್ ಅನ್ನ ಮಾಡ್ಕೋಬೇಕು. ಸಪೋಸ್ ತಾವೇನಾದರೂ ಸೆಲೆಕ್ಟ್ ಆಗಿದ್ರೆ ಮುಂದೆ ಏನು ಬಹಳಷ್ಟು ಒಂದು ಪ್ರೋಸೆಸ್ ಇದೆ, ಆ ಒಂದು ಪ್ರೋಸೆಸ್ ನ ತಾವು ಬಹಳ ಒಂದು ಕೇರ್ಫುಲ್ ಆಗಿ ತಾವು ಕೇಳಿಸ್ಕೊಂಡು ಮಾಡಬೇಕಾಗಿರುವಂತಹ ಒಂದು ಕೆಲಸ ಆಗಿರುತ್ತೆ. ತಾವೇನಾದರೂ ಇಲ್ಲಿ ಸ್ವಲ್ಪ ಆದರೂ ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಫೈನಲ್ ಆಗಿರುವಂತಹ ನಿಮ್ಮ ಒಂದು ಸೆಲೆಕ್ಷನ್ ಅಲ್ಲಿ ರಿಜೆಕ್ಟ್ ಅನ್ನ ಮಾಡ್ತಾರೆ. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ತಾವು ಟ್ರೈ ಅನ್ನ ಮಾಡಿ. ಬನ್ನಿ, ಈ ಒಂದು ವಿಡಿಯೋ ಮುಂದುವರಿಸೋಣ. ಸ್ನೇಹಿತರೆ, ಮುಂದುವರಿಸೋ ಮುಂಚೆ ತಾವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಈ ಒಂದು ಇನ್ಫಾರ್ಮೇಶನ್ ತಾವು ಪಡಿತಾ ಇದ್ರೆ ಖಂಡಿತವಾಗಿ ಫಟಾಫಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಒಂದು ಲೈಕ್ ಅನ್ನ ಕೊಡೋದನ್ನ ತಾವು ಮರಿಬೇಡಿ. ಸೊ ಬನ್ನಿ, ಈ ಒಂದು ವಿಡಿಯೋನ ಮುಂದುವರಿಸೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಶೆಡ್ಯೂಲ್ ಟೂ ಮೇಲೆ ರಿಲೀಸ್ ಮಾಡಿರುವಂತಹ ಈ ಒಂದು ವೇಕೆನ್ಸಿಗಳು ಮತ್ತು ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವ ರೀತಿ ಚಕೋಟ ಮಾಡಬಹುದು ಅಂದ್ರೆ, ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ತಾವು ಈ ಒಂದು ಎಂಟೈರ್ ಆಗಿರುವಂತಹ ಒಂದು PDF ಅನ್ನ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಚಕೋಟ್ ಅನ್ನ ಮಾಡಬಹುದು. ಬಟ್ ಈಗ ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಸರ್ವೆ ಬಹಳ ಒಂದು ಡೌನ್ ಇದೆ. ಕಾರಣ ಏನಂದ್ರೆ, ಏನು 23 ರಾಜ್ಯಗಳು 23 ಸರ್ಕಲ್ ನ ಒಂದು ರಿಸಲ್ಟ್ಸ್ ಅನ್ನ ಒಂದೇ ಬಾರಿ ರಿಲೀಸ್ ಮಾಡಿದ್ದಾರೆ, 23 ರಾಜ್ಯಗಳ ಒಂದು ಕ್ಯಾಂಡಿಡೇಟ್ಸ್ಗಳು ಒಂದೇ ಬಾರಿ ಈ ಒಂದು ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಸೊ ಆ ಒಂದು ಉದ್ದೇಶದಿಂದ ಸರ್ವೆ ಡೌನ್ ಆಗಿದೆ. ತಾವು ಬೇಕಾದ್ರೆ ಸಾಯಂಕಾಲ ತಾವು ಚಕೋಟ್ ಅನ್ನ ಮಾಡಬಹುದು. ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಅನ್ನ ಮಾಡಿರ್ತೀನಿ. ಓಕೆ, ಅದಷ್ಟೇ ಅಲ್ಲ, ಈ ಒಂದು ಏನು ನೋಡ್ತಾ ಇದೀರಾ, ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿಂದ ಕೂಡ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಅನ್ನ ಮಾಡಿರ್ತೀನಿ. ಬಹಳ ಅಂದ್ರೆ ಬಹಳ ಒಂದು ಕೇರ್ಫುಲ್ ಆಗಿ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡಕ್ಕೆ ಹೋಗ್ತಾ ಇದೀನಿ. ನೋಡಬಹುದು, ಗ್ರಾಮೀಣ ಡಾಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಟು ಅಂದ್ರೆ ಜುಲೈನಲ್ಲಿ ರಿಲೀಸ್ ಮಾಡಿರುವಂತಹ ಈ ಒಂದು ಶೆಡ್ಯೂಲ್ ಟು ಸುಮಾರು 30,041 ವೇಕೆನ್ಸಿಗಳನ್ನ ಏನ್ ರಿಲೀಸ್ ಮಾಡಿದ್ದಾರೆ. ಇದರ ಒಂದು ಫೈನಲ್ ಆಗಿರುವಂತಹ ನಮ್ಮ ಒಂದು ಕರ್ನಾಟಕ ಸರ್ಕಲ್ದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮಾತಾಡಕ್ ಹೋದ್ರೆ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸುಮಾರು ಈ ಬಾರಿ 1714 ಕ್ಯಾಂಡಿಡೇಟ್ಸ್ಗಳು ಈ ಬಾರಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ನಾವು ಇಲ್ಲಿ ನೋಡಬಹುದು, 1714 ಒಂದು ಕ್ಯಾಂಡಿಡೇಟ್ಸ್ಗಳು ಈ ಬಾರಿ ನಮ್ಮ ಒಂದು ಕರ್ನಾಟಕ ಸರ್ಕಲ್ ಕಡೆಯಿಂದ ಒಂದು ಸೆಲೆಕ್ಷನ್ ಆಗಿದ್ದಾರೆ. ಸೊ ಯಾರೆಲ್ಲ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿದ್ದೀರಿ, ಪ್ರತಿಯೊಬ್ಬರು ಒಂದು ಕಂಗ್ರಾಚುಲೇಷನ್ ನನ್ನ ಕಡೆಯಿಂದ ಮತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ. ಯಾಕೆ ಅಂದ್ರೆ, ಬಹಳಷ್ಟು ಒಂದು ಪೇಷನ್ಸ್ ಅನ್ನ ಇಟ್ಕೊಂಡು ನನ್ನ ಒಂದು ಅಪ್ಡೇಟ್ಸ್ ಗಳನ್ನ ನನ್ನ ಒಂದು ಇನ್ಫಾರ್ಮೇಶನ್ ನ ಕೆಲವೊಂದು ದಿನಗಳಿಂದ ಪಡ್ಕೊಂತಾ ಇದೀರಿ. ಸೊ ಆ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಒಂದು ಕಂಗ್ರಾಚುಲೇಷನ್ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ನೋಡಿ, ತಾವೇನಾದರೂ ಸೆಲೆಕ್ಷನ್ ಆಗಿದ್ರೆ ಖಂಡಿತವಾಗಿ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ಟ್ರೈ ಅನ್ನ ಮಾಡಿ. ಯಾರೆಲ್ಲ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿಲ್ಲೋ ಅವ್ರಿಗೂ ಕೂಡ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ತಾವು ಸೆಲೆಕ್ಷನ್ ಆಗಿದ್ದೀರಾ ಇಲ್ಲ ಅಂತ ಯಾವ ರೀತಿ ಚಕೋಟ್ ಅನ್ನ ಮಾಡಬಹುದು ಅಂದ್ರೆ, ಒಂದು ಇಲ್ಲಿ ತಾವು ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಡಿವಿಷನ್ ಅನ್ನ ತಾವು ಒಂದು ಸಲ ತಾವು ಚಕೋಟ್ ಅನ್ನ ಮಾಡ್ಕೊಳ್ಳಿ. ಸಪೋಸ್ ಇಲ್ಲಿ ಒಂದು ಬಾಗಲಕೋಟೆ ಡಿವಿಷನ್ ಅಂತಾನೆ ಇಲ್ಲಿ ಕೊಟ್ಟಿರ್ತಾರೆ. ನಂತರ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ನ ಕೊಟ್ಟಿರ್ತಾರೆ. ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ನ ಇಟ್ಕೊಂಡು ತಾವು ಸೆಲೆಕ್ಷನ್ ಆಗಿದೀವಾ ಇಲ್ಲ ಅಂತ ತಾವು ಒಂದು ಸಲ ಕನ್ಫರ್ಮೇಶನ್ ಇಲ್ಲಿ ಮಾಡ್ಕೋಬೇಕು. ಓಕೆನಾ? ಸಪೋಸ್ ತಾವೇನಾದ್ರೂ ಸೆಲೆಕ್ಷನ್ ಆಗಿದ್ರೆ ಸುಮಾರು 1714 ಒಂದು ಕ್ಯಾಂಡಿಡೇಟ್ಗಳು ಏನ್ ಸೆಲೆಕ್ಟ್ ಆಗಿದ್ರಿ, ಅವರು 16ನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡ್ಕೊಂಡು ಬರಬೇಕು. ತಾವು ಯಾವ ಒಂದು ಡಿವಿಷನ್ ಅನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿರ್ತೀರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ, ಅದೇ ಒಂದು ಡಿವಿಷನ್ ಗೆ ಹೋಗಿ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡ್ಕೊಂಡು ಬರಬೇಕು. ಸುಮಾರು 10 ದಿನದ ಒಂದು ಟೈಮ್ ಅನ್ನ ಕೊಟ್ಟಿದ್ದಾರೆ, ಕಾಲಾವಕಾಶ ಕೊಟ್ಟಿದ್ದಾರೆ. ಈ ಒಂದು 10 ದಿನ ತಾವು ಮಿಸ್ ಮಾಡ್ಕೊಂಡಿರ ತಮ್ಮ ಒಂದು ಡಿವಿ ಅನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬನ್ನಿ ಬ್ರದರ್. ಈ ಒಂದು 10 ದಿನದ ನಂತರ ನಮಗೆ ಒಂದು ಸಮಯವನ್ನು ಕೊಡಲ್ವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಂದ್ರೆ, ಖಂಡಿತವಾಗಿ 5 ದಿನ ನಿಮಗೆ ಒಂದು ಎಕ್ಸ್ಟ್ರಾ ಒಂದು ಟೈಮ್ ಅನ್ನ ಕೊಡ್ತಾರೆ. ಸೊ ಆ ಒಂದು 5 ದಿನಗೋಸ್ಕರ ತಾವು ಕಾಯ್ಬೇಡಿ. ಏನು 10 ದಿನ ನಿಮಗೆ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ, ಈ ಒಂದು 10 ದಿನದ ಒಳಗಡೆ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡ್ಕೊಂಡು ಬರಬೇಕು.
ಓಕೆನಾ. ಆಗಲಿ ನಾವು ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿದ್ದೀನಿ, ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ, ಹೇಗೆ ವೆರಿಫಿಕೇಶನ್ ನಡೆಸುತ್ತೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಆಲ್ರೆಡಿ ನಾನು ಶೇರನ್ನು ಮಾಡಿದ್ದೀನಿ. ಬೇಕಾದರೆ ಇದೇ ಒಂದು ಚಾನಲಲ್ಲಿ ನಿಮಗೆ ವೀಡಿಯೋ ಸಿಗುತ್ತೆ. ಆ ಒಂದು ಅಪ್ಡೇಟ್ಸ್ಗಳನ್ನು ಪಡ್ಕೊಂಡು ತಾವು ಈ ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ತಾವು ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಓಕೆನಾ. ಇಲ್ಲಿ ನೋಡ್ಬೋದು, ಟೂ ಸೆಟ್ಸ್ ಆಫ್ ಸೆಲ್ಫ್ ಅಟ್ಯಾಚ್ಡ್ ಫೋಟೋ ಕಾಪೀಸ್ ಆಫ್ ಆಲ್ ದಿ ರಿಲಿವೆಂಟ್ ಡಾಕ್ಯುಮೆಂಟ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ಟೂ ಫೋಟೋ ಕಾಪಿ ಸೆಲ್ಫ್ ಅಟ್ಯಾಚ್ಡ್ಸನ್ನು ಮಾಡಿಕೊಂಡು ತಾವು ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಓಕೆನಾ. ಇಷ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ನೋಡಿ, ಈ ಬಾರಿ ಒಂದು ಕಟ್ ಆಫ್ ಹೇಳಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿ 92% ವರೆಗೂ ಒಂದು ಕಟ್ ಆಫ್ ಆಗಿದೆ. ಬಹಳ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ, ಸೈಕಲ್ 5 ತಗೊಳ್ಳಿ, ಸ್ಪೆಷಲ್ ಸೈಕಲ್ ತಗೊಳ್ಳಿ, ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ 99%, 98%, 100% ಈ ಒಂದು 3% ಇದ್ರೆ ಮಾತ್ರ ಫೈನಲ್ ಆಗಿರುವಂತಹ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗ್ತಿದ್ರು. ಬಟ್ ಈ ಒಂದು ಶೆಡ್ಯೂಲ್ 2 ನಲ್ಲಿ 92% ರಿಲೀಸ್, 92% ಇರುವ ಕ್ಯಾಂಡಿಡೇಟ್ ಗಳು ಸೆಲೆಕ್ಷನ್ ಆಗಿದ್ದಾರೆ. ಇಲ್ಲಿ ನೋಡಬಹುದು ತಾವು, ಇಲ್ಲಿ ತಾವು ನೋಡಬಹುದು 94.72% ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಕೂಡ ಈ ಬಾರಿ ಸೆಲೆಕ್ಷನ್ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ತಾವೇನೊಂದು ಡೀಟೇಲ್ ಆಗಿ ಈ ಒಂದು ಮೆರಿಟ್ ಲಿಸ್ಟ್ ಅನ್ನು ಅಬ್ಸರ್ವ್ ಮಾಡಿದರೆ 90% ಇರುವಂತಹ ಒಂದು ಕ್ಯಾಂಡಿಡೇಟ್ ಕೂಡ ಕೆಲವೊಂದು ಡಿವಿಷನ್ ಅಲ್ಲಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಬ್ರದರ್, ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ಮುಗಿದ ನಂತರ ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಅನ್ನ ಮಾಡ್ತಾರೆ ಅಂದ್ರೆ, ಖಂಡಿತವಾಗಿ ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಸಹ ಅನೌನ್ಸ್ ಅನ್ನ ಮಾಡ್ತಾರೆ. ಸ್ನೇಹಿತರೆ, ತಾವೇನಾದ್ರೂ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ, ನಿಮ್ಮ ಒಂದು ನೇಮ್ ಬಂದಿಲ್ಲ ಅಂದ್ರೆ, ಯಾವುದೇ ಕಾರಣಕ್ಕೂ ತಾವು ಹೋಪ್ ಅನ್ನ ಕಳ್ಕೊಬೇಡಿ. ಇನ್ನು ಬಹಳಷ್ಟು ಒಂದು ಮೆರಿಟ್ ಲಿಸ್ಟ್ ಗಳು ಬರೋದಿದೆ. ಸೆಕೆಂಡ್ ಮೆರಿಟ್ ಲಿಸ್ಟ್ ಬರುತ್ತೆ, ಥರ್ಡ್ ಮೆರಿಟ್ ಲಿಸ್ಟ್ ಬರುತ್ತೆ, ಫೋರ್ತ್ ಮೆರಿಟ್ ಲಿಸ್ಟ್, ಫಿಫ್ತ್ ಮೆರಿಟ್ ಲಿಸ್ಟ್, ಈ ರೀತಿಯಾಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದಲ್ಲ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಖಂಡಿತವಾಗಿ ಆಗಿ ಆಗುತ್ತೆ. ತಾವು ಹೋಪ್ ಅನ್ನ ಕಳ್ಕೊಬೇಡಿ, ಒಂದು ಕಾನ್ಫಿಡೆನ್ಸ್ ಅನ್ನ ತಾವು ಇಟ್ಕೊಳ್ಳಿ, ಈ ಬಾರಿ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ಓಕೆನಾ. ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿರುವಂತಹ ಎಲ್ಲಾ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ, ಬ್ರದರ್ ಈ ಒಂದು ಡಿವಿಷನ್ ಗೆ ನಾವು ಸೆಲೆಕ್ಷನ್ ಆಗಿದ್ದೀವಿ ಅಂತ ತಿಳಿಸ್ಕೊಡ್ತಿದ್ದಾರೆ. ಎಲ್ಲರಿಗೂ ಒಂದು ಕಂಗ್ರಾಚುಲೇಷನ್, ಆಲ್ ದ ಬೆಸ್ಟ್, ದೇವರು ಒಳ್ಳೇದ್ ಮಾಡಿ ಈಗಿನಿಂದ ತಾವು ಪ್ರತಿ ಒಂದು ಅಪ್ಡೇಟ್ಸ್ ಅನ್ನ ತಾವು ಫಾಲೋ ಮಾಡ್ಕೊಂಡು ಬರ್ತಾ ಇರಿ. ಓಕೆನಾ. ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ನಡೆಯುತ್ತೆ, ಹೇಗೆ ಅಂತ ಒಂದು ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಮುಂದೆನು ಸಹ ನಾನು ಶೇರ್ ಅನ್ನ ಮಾಡ್ತೀನಿ. ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಜಾಯಿನಿಂಗ್ ಲೆಟರ್ ಅನ್ನ ಪಡೆಯುವ ತನಕ ನಾನು ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನು ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಓಕೆನಾ. ಹೋಪ್ ಸ್ನೇಹಿತರೆ, ಇಷ್ಟೇ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಖಂಡಿತವಾಗಿ ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದೆ. ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ಸ್ ಗಳು ಮತ್ತು ಇನ್ಫಾರ್ಮೇಶನ್ ತಾವು ಮುಂದೇನು ಪಡಿಬೇಕು ಅನ್ಕೊಂಡಿದ್ರೆ ಫಟಾಫಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಒಂದು ಲೈಕ್ ಅನ್ನ ಕೊಡೋದನ್ನ ತಾವು ಮರಿಬೇಡಿ, ಮತ್ತು ಇದರ ಒಂದು ಜೊತೆಗೆ ಒಂದು ಒಳ್ಳೆಯ ಒಂದು ಕಮೆಂಟ್ ಅನ್ನ ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.